ವಿದ್ಯುತ್ ಕಂಬಕ್ಕೆ ಕಟ್ಟಿ ದಲಿತ ಯುವಕನ ಮೇಲೆ ಮರಣಾಂತಿಕ ಹಲ್ಲೆ. ಪ್ರಕರಣ ತನಿಖೆಯಲ್ಲಿ ನಿರ್ಲಕ್ಷ್ಯ ಆರೋಪ. ಮುದಗಲ್ ಪಿಎಸ್ಐ ಡಾಕೇಶ್ ಹಾಗೂ ಎಎಸ್ಐ ಮಹಾಂತೇಶ್ ರವರ ಅಮಾನತಿಗೆ ಆಗ್ರಹ. ಮಾದಿಗ ಮಹಾಸಭಾ ತಾಲೂಕು ವತಿಯಿಂದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ. ಮುದಗಲ್ಲ ಪಿಎಸ್ಐ ಡಾಕೇಶ್ ಉಪ್ಪಾರ ಹಾಗೂ ಎಎಸ್ಐ ಮಹಾಂತೇಶ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಮನವಿ. ದಲಿತ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಮರಣಾಂತಿಕ ಹಲ್ಲೆ ಘಟನೆ ಸಂಬಂಧಿಸಿದಂತೆ ಮುದಗಲ್ ಸಮೀಪದ ಕಿಲಾರ ಅಟ್ಟಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಎಂಬ ಕಾರಣಕ್ಕೆ ದಲಿತ ವ್ಯಕ್ತಿಯನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮನ ಬಂದಂತೆ ಥಳಿಸಿದ್ದರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಡಾಕೇಶ್ ಒಪ್ಪಾರ ಹಾಗೂ ಎಎಸ್ಐ ಮಹಾಂತೇಶ್ ಇವರುಗಳು 3 ದಿನಗಳಾದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದ್ದರಿಂದ ಪಿಎಸ್ಐ ಹಾಗೂ ಎಎಸ್ಐ ಇಬ್ಬರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಮನವಿ ಮಾಡಿದರು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ತಾಲೂಕಿನ ಉಪಾಧೀಕ್ಷರ ಕಾರ್ಯಾಲಯದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾದಿಗ ಹಾಗೂ ಮಹಾಸಭಾ ಸಂಘಟನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರು, ಚಲುವಾದಿ ಸಮುದಾಯ ಮುಖಂಡರು, ಲಿಂಗಪ್ಪ ಪರಗಿ ಚಲುವಾದಿ ತಾಲೂಕು ಅಧ್ಯಕ್ಷರು, ಹನುಮಂತ ಕುಣ್ಣೇಕಲ್ಲೂರು ದಲಿತ ಮುಖಂಡರು, ಮೋಹನ್ ಗೋಸ್ಲೆ ಡಿಎಸ್ಎಸ್ಕೆ ತಾಲೂಕು ಅಧ್ಯಕ್ಷರು, ದುರ್ಗಪ್ಪ ಆಗ್ರಹಾಳ ದಲಿತ ಮುಖಂಡರು, ರಮೇಶ್ ಗೋಸ್ಲೇಕ ಮಾದಿಗ ಮಹಾಸಭಾ ತಾಲೂಕು ಅಧ್ಯಕ್ಷರು, ನಾಗರಾಜ್ ಎರಡೋಣ ಶಿವಪ್ಪ ಪರಗಿ ತಾಲೂಕು ಅಧ್ಯಕ್ಷರು, ಬಸವರಾಜ ಕೋಣೇಕಲ್ಲೂರು, ದುರ್ಗಪ್ಪ ಡಬೇರಮಡಗ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಮುದಗಲ್. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ನಮ್ಮ ಹೆಸರು ಹನುಮಂತಪ್ಪ ಕುಡೇಕಲ್ರು ಅಂತೇಳಿ ದಲಿತ ಸಂಘಟನೆ ಮುಖಂಡರು. ಈ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಒತ್ತಾಯ ಏನಂದರೆ, ದಿನಾಂಕ 13 ಕಿಲಾರೆಟ್ಟಿ ಗ್ರಾಮದಲ್ಲಿ, ಲಿಂಗಸೂರು ತಾಲೂಕಿನ ಕಿಲಾರೆಟ್ಟಿ ಗ್ರಾಮದಲ್ಲಿ ದಲಿತ ಬೈಲಪ್ಪನ ಮ್ಯಾಗ ಇಕೃತವಾಗಿ ಅಲ್ಲಿ ಸವರ್ಣೀಯರು ಮತ್ತು ಇನ್ನಿತರ ಗುಂಡಾಗಳು ಭಯಂಕರವಾದ ಸುಮಾರು 7 ಗಂಟೆಗೆ ಮನೆಯಲ್ಲಿ ಊಟ ಮಾಡಕ್ಕೆ ಕುಂತಹ ಸಂದರ್ಭದಲ್ಲಿ ಆತನ ಹಿಡ್ಕೊಂಬಂದು ಕಂಬಕ್ಕೆ ಕಟ್ಟಿ ಬರೇ ಬತ್ತಲಗೊಳಿಸಿ ಆತನ ಹಿಂಸಾಚಾರ ಹಲ್ಲೆಗೊಳಗೆ ಮಾಡಿ ವಿಪರೀತವಾಗಿ ಆತನ ಮಾನಸಿಕವಾಗಿ ಕುಗ್ಗಿಸಿ ಮನಸಿಚ್ಛೆ ತಳಿಸೋದ್ರ ಮೂಲಕ, ಚಪ್ಪಲಿ ಮತ್ತು ಒದೆಯೋದ್ರ ಮೂಲಕ, ರಾಡು ಇನ್ನಿತರ ಆಯುಧಗಳನ್ನು ಹಿಡ್ಕೊಂಡು ಆತನ ಕೊಲ್ಲುವಂಥ ಪ್ರಸಂಚು ಮತ್ತು ಆಮೇಲೆ ಪೆಟ್ರೋಲ್ ಉಗ್ಗುವಂಥ ಈನಾಯ ಘಟನೆಯನ್ನ ಆ ಗ್ರಾಮದಲ್ಲಿ ನೀಡಿರ್ತಕ್ಕಂಥದ್ದು ನಾವು ಈ ಮೂಲಕ ಉಗ್ರವಾಗಿ ಖಂಡಿಸ್ತಿದ್ದೆ. ಜೊತೆಗೆ ಆ ಘಟನೆ ನಡೆಯಕ್ಕೆ ಕಾರಣವೇನಂದ್ರೆ, ಬೈಲಪ್ಪನ ಮಗಳು ದಿನಾಂಕ 3 ವರ್ಷ ಡಿಸೆಂಬರ್ನಿಂದ ಮಗಳು ನಾಪತ್ತೆ ಆಗ್ತಾಳೆ. ನಾಪತ್ತೆ ಆಗುವ ಒಂದು ವಿಷಯನ್ನು ಮಗಳನ್ನ ನಾಪತ್ತೆ ಮಾಡಿರ್ತಕ್ಕಂಥ ಸಂಶಯ ಆ ಬೈಲಪ್ಪಗೆ ಬರ್ತದೆ. ಯಾರಂದ್ರೆ ಆ ಗ್ರಾಮದ ಕುರುಬರ ಸಮಾಜದ ಒಬ್ಬ ಯುವಕ ಮಗಳನ್ನು ಅಪಹರಿಸಿಕೊಂಡು ಹೋಗಿರ್ತಕ್ಕಂಥದ್ದು, ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಆ ಬೈಲಪ್ಪನ ಗಮನಕ್ಕೆ ಬರ್ತದೆ. ಆ ಸಂಬಂಧಪಟ್ಟಂಗೆ ದೂರು ಕೊಡ್ತಾನೆ ಮುದಗಲ್ ಸ್ಟೇಷನಲ್ಲಿ. ಮುದಗಲ್ ಸ್ಟೇಷನಲ್ಲಿ ದೂರು ಕೊಟ್ಟಾಗ ದೂರನ್ನ ಏನಂತಂದ್ರೆ ಕಿಡ್ನಾಪ್ ಕೇಸ್ ಅಂತ ಮಾಮೂಲಿ ಕೇಸನ್ನು ಪರಿಗಣಿಸಿ ದಾಖಲೆ ಮಾಡ್ಕೊಂತಾರೆ ಪಿ ಎಸ್ ಐ ಅವರು. ಅದನ್ನು ಸೀರಿಯಸ್ ಆಗಿ ಗಮನಿಸಿದ್ರು ಯಾವುದು ಕಾರಣಕ್ಕೆ, ಮತ್ತು ಆ ಕುಟುಂಬದವ್ರನ್ನ ಆ ಹುಡುಗನ ಪತ್ತೆ ಹಚ್ಚ ಕೆಲಸ ಪಿ ಎಸ್ ಐ ಮಾಡಿರುವುದಿಲ್ಲ. 1 ದಿನ ಕಳೆದ್ರೂ ಕೂಡ ಈ ಕೆಲಸ ನನ್ನ ಮಗಳಿಗೆ ನನ್ನ ಮತ್ತು ನನ್ನ ಮಗಳಿಗೆ ಕುಟುಂಬಕ್ಕೆ ಈ ರೀತಿ ಅವಮಾನ ಆಗೈತೆ ಅಂತೇಳಿ ಆತ ತನ್ನ ಸಂಕಟವನ್ನು ಹೇಳಿಕಂತ ಬುದ್ಧಿವಂತರ ಮುಂದೆ ಮತ್ತು ಅಧಿಕಾರಿಗಳ ಮುಂದೆ ಹೇಳಿಕೆ ತಿರುಗಾಡಿದ್ರೆ ಆತಗ ಏನು ನ್ಯಾಯ ಸಿಕ್ಕಿರೋದಿಲ್ಲ. ಆ ಕಾರಣಕ್ಕೆ ಆತ ಒಂದು 2 ಮಾತನ್ನು ಕೇಳ್ತಾನೆ. ಮೊನ್ನೆ ಶನಿವಾರ ಅಥವಾ ಶುಕ್ರವಾರ ಎಷ್ಟು ಮಾಡಿ ಪೊಲೀಸ್ ಒಳಗೆ ಮಾದಿ ಸೊಳಗೆ ಹಂಗತ್ತಿ ಹಿಂಗತ್ತಿ ಎಲ್ಲ ಏನು ಹೇಳ್ತಿ ಅವನ ಅಂತಂದು ಎಲ್ಲ ಬೇದ್ರಿ. ಬೇದ ನೀನು ಊರಾಗ ಬಾಳೆ ಮಾಡಲಿ ಹಿಂಗೆ ಅಂತಂದ್ರೆ, ಮತ್ತೆ ಕಟ್ರಲ್ ಅಂತ ಇದ್ರು ಬೆಂಕಿ ಸಾಕು. ಊರಾಗ ಬಾಳೆ ಮಾಡಲಿ ನೋಡಮ್ಮ ಏನು ಅಂತಂದ್ರೆ, ನಮ್ಮ ಆಸ್ತಿ ಕೆತ್ತಬೋದ್ರೆ ನಮ್ಮ ಆಸ್ತಿ ಕಾಲಿಡ್ಬೇಕು ಮಗನ, ನೀನು ನೋಡಮ್ಮ ನಮ್ಮ ಹೊಲ್ದಾಗ ಕಾಲಿಟ್ಟು ಕಾಲು ಬಿಡ್ತೀವಿ ಅವತ್ತಿಂದ ನೀ ಬದುಕಂತಂತ ಅಂದ್ರೆ. ನೀನು ಕೇಸ್ ಮಾಡುವ ನೀನು ಬದುಕು ನಾ ಬದುಕು ಬಾಳೆ ಮಾಡಿ ಊರಾಗ ಅಂತಂದ್ರೆ ಸರ್ ಅವರು. ಹ್ಞೂ ಮಾದಕ ಸೊಳಗೆ ಬಂದು ನಿಮ್ದು ಏನಾಯ್ತು ಹೇಳ ನೋಡಮ್ಮ ನೀನು ಅಂತಂದ್ರೆ ಏನು ಸರ್ ನೀವೇನು ಹೇಳ್ತೀರಿ? ನಾವು ಏನಲ್ರಿ, ನಮಗೆ ನ್ಯಾಯ ಬೇಕ್ರಿ. ಹ್ಞೂ ನ್ಯಾಯ ಸಿಗ್ಬೇಕು ನಮ್ದು. ಏನು ಮುಂದೆ ಒಳ್ಳೆ ಬಂದು ಬೇಕಾದಾಗಲಕ್ರೆ ಅವ್ರಿಗೆ ಇನ್ನು ಕಾನೂನು ಪ್ರಕಾರ ಏನೈತಿ ಕಾನೂನು ಚೌಕಟ್ಟು ಅವ್ರನ್ನ ನಿನ್ನ ಒಳಗಾಕಿ ಜೈಲಿಗೆ ಕಳಿಸ್ಬೇಕ್ರಿ. ಏನು ನಮಗೆ ನ್ಯಾಯ ಕೊಡ್ಬೇಕು, ನನಗೆ ನ್ಯಾಯನೇ ಬೇಕ್ರಿ. ಮತ್ತೇನು ಇನ್ನೊಂದು ಏನು ಬಿಡ್ರಿ. ಲಿಂಗಪ್ಪ ಪರಂಗಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಗುಲ್ಬರ್ಗ ವಿಭಾಗೀಯ ಸಂಘಟನಾ ಸಂಚಾಲಕ. ಮೊನ್ನೆ 13/11/2021 ನಡೆದ ಕಿಲಾರೆಟ್ಟಿ ಗ್ರಾಮದ ಬೈಲಪ್ಪ ಎಂತಕ್ಕಂಥ ದಲಿತ ಮನುಷ್ಯನ ಮೇಲೆ ಅಮಾನುಷವಾಗಿ ಕಂಬಕ್ಕೆ ಕಟ್ಟಿ ಹಾಕಿ
ಮನಸೋ ಇಚ್ಛೆ ಅಂತ ತಿಳಿಸಿ ಆತನನ್ನು ಪಶುಗಿಂತಲೂ ಕೀಳಾಗಿ ಕಂಡು ಅಲ್ಲಿರ್ತಕ್ಕಂಥ ಅನಾಗರಿಕ ವರ್ತನೆಯನ್ನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರವಾದ ಉಗ್ರವಾಗಿ ಖಂಡಿಸುತ್ತದೆ. ಬಂಧುಗಳೇ, ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ನಾವೆಲ್ಲೋ ಬೀದರ್, ಬಿಹಾರ್, ಉತ್ತರ ಪ್ರದೇಶ, ಛತ್ತೀಸ್ಗಢದಲ್ಲಿ ನಡೀತಕ್ಕಂಥ ದಲಿತರ ಹಲ್ಲೆ ಖಂಡನೆಯನ್ನು ನಾವು ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ನಮ್ಮ ಲಿಂಗಸೂರು ತಾಲೂಕಿನ ಕಿಲಾರೆಟ್ಟಿ ಗ್ರಾಮದ ದಲಿತನ ಮೇಲೆ ನಡೆದಿರತಕ್ಕಂಥ ಒಂದು ಹಲ್ಲೆ ಪ್ರಕರಣ ಇದು ನಮಗೆ ಒಳ್ಳೆಯ ನಿದರ್ಶನವಾಗಿದೆ. ಇದರಿಂದ ಈ ಪೊಲೀಸ್ ಇಲಾಖೆಯವರು FIR ದಾಖಲಿಸುವಲ್ಲಿ ವಿಳಂಬ ಮಾಡಿದ್ದಾರೆ. ಘಟನೆ ನಡೆದದ್ದು ಶನಿವಾರ 9th, FIR ಆಗಿರೋದು 13th. 2 ದಿನಗಳ ಕಾಲ ಅಲ್ಲಿರ್ತಕ್ಕಂಥ PSA ಅವರು ಈ ಕೇಸನ್ನು ರಾಜಿ ಸಂಧಾನಕ್ಕೆ ಪ್ರಯತ್ನಿಸಿದ್ದಾರೆ. ಅದಾಗದೇ ಇದ್ದಾಗ ಅನಿವಾರ್ಯವಾಗಿ ಈ FIR ಮಾಡಿ ಆ ವ್ಯಕ್ತಿಯನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದು ಅಡ್ಮಿಷನ್ ಮಾಡಿದ್ದಾರೆ. ಆದರೆ ಯಾವುದೇ ಅಪರಾಧಿಗಳನ್ನು ಪೊಲೀಸರು ಬಂಧಿಸದೇ ಇದ್ದಾಗ ಎಲ್ಲ ದಲಿತ ಸಂಘಟನೆ ಕಾರ್ಯಕರ್ತರು, ಮಾನ್ಯ ಹೆಚ್ಚುವರಿ ಅಧೀಕ್ಷಕರು, ಪೊಲೀಸ್ ಇಲಾಖೆ ರಾಯಚೂರಿಯವರು ಲಿಂಗಸೂರು ಆಗಮಿಸಿದಾಗ ಅವರನ್ನು ಕಂಡು ದಲಿತ ಸಂಘ ಸಮಿತಿ ಮತ್ತು ಇತರ ಸಂಘಟನೆಗಳ ಜೊತೆಗೆ ಒತ್ತಾಯಿಸಿ ಅವರನ್ನು ಅರೆಸ್ಟ್ ಮಾಡಲು ವಿನಂತಿಸಿಕೊಂಡಾಗ ನಿನ್ನೆ ರಾತ್ರಿ ಸುಮಾರು 9 ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ನಮಗೀಗ ದೊರೆತಿದೆ. ಆದರೆ ಮುಖ್ಯವಾಗಿ ಇಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಮುದ್ಗಲ್ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಮಾನ್ಯ ಡಾಕೇಶ್ ಅವರು ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ವಿಳಂಬಗೊಳಿಸಿ ದಲಿತರಿಗೆ ನ್ಯಾಯ ಕೊಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆದ್ದರಿಂದ ಅವರನ್ನು ಮಾನ್ಯ SP ಅವರು ಅವರನ್ನು ಅಮಾನತುಗೊಳಿಸಬೇಕಂತೇಳಿ ಈ ಸಂಘಟನೆ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ.